ಕಿರುತೆರೆಯ ಖ್ಯಾತ ನಟಿ ನೇಹಾ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ನಾಲ್ಕು ವಾರಗಳಿಂದ ಕ್ಯಾಪ್ಟನ್ ಆಗಬೇಕೆಂದು ಟಫ್ ಫೈಟ್ ನೀಡಿದ್ದರು ಪ್ರತಿ ವಾರವೂ ಟಾಸ್ಕ್ ವಿನ್ ಆಗಿದ್ದರೂ ಕೂಡ ಕ್ಯಾಪ್ಟನ್ ಆಗಿರಲಿಲ್ಲ ಕಳೆದ ವಾರ ನೇಹಾ ಮತ್ತು ಮಯೂರಿ ನಡುವೆ ಟಫ್ ಫೈಟ್ ನಡೆದಿತ್ತು ಆದರೆ ಕಡಿಮೆ ಓಟ್ನಿಂದ ಮಯೂರಿ ಅವರು ಹೊರಬಂದಿದ್ದರು ಮತ್ತೆ ನೇಹಾ ಗೌಡ ಅವರಿಗೆ ಒಂದು ವಾರ ಉಳಿದುಕೊಳ್ಳಲು ಅವಕಾಶ ಸಿಕ್ಕಿತ್ತು ಆದರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ನೇಹಾ ಗೌಡ ಅವರು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರೆಗೆ ಕಾಲಿಟ್ಟಿದ್ದರು ನಂತರ ಕನ್ನಡ ಮಾತ್ರವಲ್ಲದೆ ತೆಲುಗು ಧಾರಾವಾಹಿಯಲ್ಲೂ ಅಭಿನಯಿಸುತ್ತಿದ್ದರು ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಬ್ಬರ ಜೊತೆಯೂ ನೇಹಾ ಗೌಡ ಉತ್ತಮ ಸಂಬಂಧ ಹೊಂದಿದ್ದರು ಅದರಲ್ಲೂ ಅನುಪಮಾ ಗೌಡ ಮತ್ತು ದಿವ್ಯಾ ಹುಡುಗ ಜೊತೆ ತುಂಬಾನೇ ಕ್ಲೋಸ್ ಆಗಿದ್ದರು ಇದೀಗ ಕೆಲವು ಕಳಪೆ ಸ್ಪರ್ಧಿಗಳು ಇದ್ದರೂ ಕೂಡ ನೇಹಾ ಗೌಡ ಹೊರಬಿದ್ದಿದ್ದಾರೆ ಟಾಸ್ಕ್ಗಳ ಹೊರತಾಗಿ ನೇಹಾ ಗೌಡ ಅಷ್ಟೇನು ಆಕ್ಟಿವ್ ಆಗಿರಲಿಲ್ಲ ಹೆಚ್ಚಾಗಿ ಯಾವುದೇ ಚರ್ಚೆಯಲ್ಲೂ ಕೂಡ ಇವರು ಕಾಣಿಸಿಕೊಳ್ಳುತ್ತಿರಲಿಲ್ಲ ಇದರಿಂದ ಇವರು ಎಲಿಮಿನೇಟ್ ಆಗಿದ್ದಾರೆ ಎಂಬ ಮಾತುಗಳು ಎಲ್ಲಾ ಕಡೆ ಹರಿದಾಡ್ತಿವೆ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಬಂದ ನೇಹಾ ಗೌಡ ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ